ಹಾಯ್ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ನಾನು ನಿಂಗು ಕೋರಿ. ಇವತ್ತು ನಾವು ನಾರಾಯಣಪುರ ಹತ್ರ ಇರುವ ಬಸವಸಾಗರ ಜಲಾಶಯಕ್ಕೆ ಬಂದಿದ್ದೀವಿ. ಇಲ್ಲಿ ಯಾರನ್ನೂ ಬಿಡಲ್ಲ. ಇವತ್ತು ನಾವು ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಇಲ್ಲಿಗೆ ಬಂದಿದ್ದೀವಿ. ಯಾರೂ ಇಲ್ಲ ಇಲ್ಲಿ, ನಮ್ಮ ಫ್ಯಾಮಿಲಿ ಬಿಟ್ಟರೆ ಯಾರೂ ಇಲ್ಲ. ನೋಡಿ ಹೇಗಿದೆ, ಯಾವುದೇ ಗೇಟಲ್ಲಿ ನೀರು ಕೂಡ ಬರ್ತಾ ಇಲ್ಲ. ನೋಡಿ ಗೇಟ್ ಎಷ್ಟು ದೊಡ್ಡದಿದೆ, ನೀರು ಹೋಗೋ ಜಾಗ ಇದು. ಡ್ಯಾಮನ್ನು ಇಷ್ಟು ಹತ್ತಿರದಿಂದ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ನಿಮಗೂ ತೋರಿಸ್ತಾ ಇರೋದು. ಇದು ಫಸ್ಟ್ ಗೇಟು, ಅದು ಸೆಕೆಂಡ್ ಗೇಟು. ಇಲ್ಲಿಂದ ನೀರು ರಭಸವಾಗಿ ಧುಮುಕುತ್ತೆ, ಧುಮುಕುತ್ತೆ. ಇಲ್ಲಿ ಆಲ್ಮಟ್ಟಿ ಥರ ಇಲ್ಲ, ಇಲ್ಲಿ ಇಲ್ಲಿ ಆಲ್ಮಟ್ಟಿ, ಇದು ಸಿಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮುಂದೆ ಅದು ಬ್ರಿಡ್ಜ್ ಕಾಣಿಸುತ್ತಲ್ಲ, ಅದು ಲಿಂಗ್ಸೂರಿಗೆ ಹೋಗುತ್ತೆ. ಅಲ್ಲಿ ಇಲ್ಲಿಂದ ಲಿಂಗ್ಸೂರಿಗೆ ಹೋಗುತ್ತೆ, ಅದು ರಾಯಚೂರು, ಲಿಂಗ್ಸೂರು, ಆಂಧ್ರ, ಮುಂದೆ ಮಂತ್ರಾಲಯ ಎಲ್ಲ ಹೋಗುತ್ತೆ. ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ನೈಟ್ ಟೈಮು ತುಂಬ ಚೆನ್ನಾಗಿದೆ. ಇದರ ಬ್ಯಾಕ್ ಸೈಡು ವಾಟ್ರ್ ಇದೆ, ಯಾವುದು ಗೇಟ್ ಓಪನ್ ಮಾಡಿಲ್ಲ, ಹೀಗಾಗಿ ಒಂದು ಡ್ರಾಪ್ ಕೂಡ ನೀರು ಬರ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಿಮ್ ಮಾಡ್ಬೋದು ಬೇಕಾದ್ರೆ, ಅಷ್ಟು ಚೆನ್ನಾಗಿದೆ. ತುಂಬ ಆಳ ಇರುತ್ತೆ ಇದು. ಎಷ್ಟು ಗೇಟ್ ಇದೆಯೋ, ಒಂದು ಹತ್ತಿರದಲ್ಲಿ ಒಬ್ರಿಗೆ ಫೋನ್ ಮಾಡಿಬಿಟ್ಟು ಪರ್ಮಿಷನ್ ತೊಗೊಂಡು ಬಂದ್ವಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಇವತ್ತು ನಿಮಗೆ ಈ ಬಸವಸಾಗರ ಜಲಾಶಯನ ಕಂಪ್ಲೀಟಾಗಿ ತೋರಿಸ್ತೀನಿ. ಯಾರೂ ಹೋಗದೇ ಇರೋ ಪ್ಲೇಸಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಗೋಡೆನ. ಆ ಕಡೆಯಿಂದ ನೀರು ಒಂದು ಡ್ರಾಪ್ ಕೂಡ ಬರ್ತಾ ಇಲ್ಲ. ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಆ ಮೆಟ್ಲು ಹತ್ಕೊಂಡು ಆ ಕಡೆ ಹೋದರೆ ಬಸವಸಾಗರ ಜಲಾಶಯದ ನೀರು ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಲಾರಿಗಳು ಬರ್ತಾ ಇದೆಯಲ್ಲ, ಅದು ರಾಯಚೂರು ಆ ಕಡೆಯಿಂದ ಬರುತ್ತೆ. ಲಿಂಗ್ಸೂರು, ರಾಯಚೂರು, ಈ ನದಿ ಮಧ್ಯೆ ಇದೆಯಲ್ಲ, ಮಧ್ಯ ರಾಯಚೂರು ಮತ್ತು ಆಮೇಲೆ ಈ ಕಡೆ ಬಿಜಾಪುರ ಈ ಕಡೆ ಎಲ್ಲ ಕನೆಕ್ಟ್ ಮಾಡುತ್ತೆ ಇದು. ಇದು ಮೊಗಲಾಯ್ ಸೀಮೆ ಅಂತಾರಲ್ಲ, ಇದೇನಾ ಗೊತ್ತಿಲ್ಲ. ಈ ಮೆಟ್ಲು ಹತ್ಬೇಕಿವಾಗ. ಏನು ಗೇಟ್ ಗೇಟ್ ಹಾಕಿದಾರ ನೋಡ್ತೀನಿ, ಮೆಟ್ಲು ಹತ್ತಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಈ ಕಡೆ ಎಲ್ಲ ಕಂಪ್ಲೀಟ್, ಏನು ಸುರ್ಪುರು, ಶಾಪೂರು, ಹುಣಸ್ಗೆ ಮತ್ತು ಆಮೇಲೆ ಎಲ್ಲ ಊರುಗಳಿದೆಯಲ್ಲ, ಇಲ್ಲಿ ಎಲ್ಲ ಊರುಗಳಿಗೂ ನೀರಾವರಿ ಕಲ್ಪಿಸ್ತಕ್ಕಂಥ ಡ್ಯಾಮ್ ಇದೆ ಬಸವಸಾಗರ. ನೋಡಿ ಇಲ್ಲಿ ಬೋರ್ಡ್ ಇದೆ, ಹತ್ತಕ್ಕೆ ಬಿಡಲ್ಲ, ಬಿಡಲ್ಲ ಅನಿಸುತ್ತೆ. ಇಲ್ಲಿ ಎಲ್ಲ ಗೇಟೆಲ್ಲ ಹಾಕ್ಬಿಟ್ಟಿದ್ದಾರೆ, ಬಿಡಲ್ಲ. ನೋಡೋಣ, ಮೆಟ್ಲು ಹತ್ತ ಟ್ರೈ ಮಾಡ್ತೀನಿ, ಹೋಗ್ಬೋದಾ. ಮೇಲಿಂದ ತೋರಿಸಿದ್ರೆ ವೀವ್ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ನೋಡಿ ಎಷ್ಟೊಂದು ಮೆಟ್ಲು ಮಾಡಿದ್ದಾರೆ, ಇಲ್ಲಿ ಹತ್ತಬೇಕು, ತುಂಬ ಮೆಟ್ಲುಗಳಿದೆ ಇಲ್ಲಿ. ಹಾಲ್ಮಟ್ಟಿ ಡ್ಯಾಮ್, ಇದು ನಾರಾಯಣಪುರ ಡ್ಯಾಮ್. ನೀರು ತುಂಬ ನೀರು ಇರುತ್ತೆ. ಸೆಕ್ಯೂರಿಟಿ ಬಿಡ ಬಿಡಲೇ ಇಲ್ಲ ಸೆಕ್ಯೂರಿಟಿ ಅಲ್ಲಿ. ಹಾಂ ನೋಡಿ ಹೆಂಗೆ ಕಾಣಿಸುತ್ತೆ ಮೇಲಿಂದ. ಇಲ್ಲಿ ಲಾಸ್ಟ್ ಇಯರಿಂದ ಯಾರೂ ಪ್ರವಾಸಿಗರನ್ನ ಬಿಟ್ಟೇ ಇಲ್ಲ ಅಂತ ಹೇಳಿದರು. ನೋಡಿ ಇಲ್ಲೆಲ್ಲ ನೀರು ಬರ್ತಾ ಇದೆ. ಹಾಂ
ಮೇಲೆ ರೋಡ್ ಇದೆ, ಡ್ಯಾಮ್. ಇದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಯ್. ಇದೆ ಬಸವಸಾಗರ ಜಲಾಶಯ, ತುಂಬ ನೀರಿದೆ, ಯಾವುದು ಗೇಟ್ ಓಪನ್ ಇಲ್ಲ. ಇಲ್ಲಿ ಮೇಲೆ ನಡ್ಕೊಂಡು ಹೋದರೆ ಓಕೆ ನೋಡಿ ನದಿ ಈ ಕಡೆ. ಇದು ಕೂಡ ಕೃಷ್ಣಾ ನದಿನೇ, ಇದು ಮೇಲಿಂದ ಯಾವ ಥರ ಕಾಣಿಸುತ್ತೆ ನೋಡಿ. ಅದೇ ಗೇಟ್, ಅಲ್ಲಿಂದ ಗೇಟ್ಗಳು ಸ್ಟಾರ್ಟ್ ಆಗುತ್ತೆ. ಅದೇನೋ ಮೀಟ್ರ್, ಅದು ಅವರು ನೀರಿನ ಮಟ್ಟ ಎಷ್ಟಿದೆ ಅಂತ ಅಳತೆ ಮಾಡ್ತಾರಲ್ವ, ಆ ಥರ ಇರ್ಬೋದು ಅದು. ಅದಕ್ಕಿಂತ ನೀರಿನ ಸ್ಟೋರೇಜ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ, ಅನ್ನಿಸ್ತಾ ಇದೆ. ಬಟ್ ನಮ್ಗೆ ಗೊತ್ತಾಗಲ್ಲ. ಅದು ತುಂಬ ಚೆನ್ನಾಗಿದೆ. ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಹತ್ರ ಹತ್ರ ಈ ನದಿ ದಾಟಬೇಕಾದ್ರೆ. ಮೇಲಿಂದ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡಿದ್ರಲ್ಲ. ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಡ್ಯಾಮ್ ಮೇಲೆ ಬಂದಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಹಾಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.